ಶಿವಣ್ಣ ನಟನೆಯ ಗೋಡ್ಸ್ ಸಿನಿಮಾದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದ್ದು ಫ್ಯಾನ್ ಶೋ ಕೆಲವೇ ಗಂಟೆಗಳಲ್ಲಿ ಸೋಲ್ಡ್ ಔಟ್ ಆಗಿದೆ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಸಿಸಿ ಟಾಕ್ಸ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್ ನಟನೆಯ ಗೋಡ್ಸ್ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಶ್ರೀನಿ ನಿರ್ದೇಶನ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಭಾರೀ ನಿರೀಕ್ಷೆ ಕೂಡ ಮೂಡಿಸಿದೆ. ಸದ್ಯ ಚಿತ್ರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು ಇನ್ನು ಬುಧವಾರ ಮಧ್ಯರಾತ್ರಿ 12 ಗಂಟೆ ಶೋ ಚಿತ್ರದ ಮೊದಲ ಪ್ರದರ್ಶನ ಕೂಡ ಆರಂಭವಾಗಲಿದೆ. ಈ ವರ್ಷ ದಸರಾ ಸಂಭ್ರಮದಲ್ಲಿ ಕನ್ನಡದ ಘೋಷ್ ಜೊತೆಗೆ ತಮಿಳಿನ ಲಿಯೋ ಹಾಗೂ ತೆಲುಗಿನ ಭಗವಂತ್ ಕೇಸರಿ ಹಾಗೂ ಟೈಗರ್ ನಾಗೇಶ್ವರ್ ರಾವ್ ಸಿನಿಮಾಗಳು ರಿಲೀಸ್ ಆಗುತ್ತಿವೆ. 4 ಸಿನಿಮಾಗಳು ರಾಜ್ಯದಲ್ಲಿ ಭಾರೀ ದೊಡ್ಡ ಮಟ್ಟದಲ್ಲಿ ತೆರೆಗಪ್ಪಳಿಸುತ್ತಿವೆ. ತಮಿಳಿನ ಘೋಷ್ ಸಿನಿಮಾ ಆರ್ಭಟ ಕೂಡ ಜೋರಾಗಿದೆ. ಇನ್ನು ಕನ್ನಡದಲ್ಲಿ ಘೋಷ್ ಸಿನಿಮಾ ಹಾಗೂ ತಮಿಳು, ಹಿಂದಿ, ತೆಲುಗಿಗೆ ಡಬ್ ಆಗಿ ಹೊರ ರಾಜ್ಯಗಳಲ್ಲೂ ರಿಲೀಸ್ ಆಗುತ್ತಿದೆ. ಸಂದೇಶ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಘೋಷ್ ಸಿನಿಮಾ ಮೂಡಿ ಬಂದಿದ್ದು ಚಿತ್ರದ ಕತೆ ಬಗ್ಗೆ ಯಾವುದೇ ಕೂಡ ಸುಳಿವು ಬಿಟ್ಟುಕೊಡದೆ ಶ್ರೀನಿ ಟೀಮ್ ಗೆದ್ದಿದೆ ಎಂದು ಹೇಳಬಹುದು. ಚಿತ್ರದ ಟೀಸರ್, ಓಜಿಎಂ ಹಾಗೂ ಟ್ರೈಲರ್ನಿಂದಲೇ ಅತ್ಯುತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. 3 ದಿನದ ಮುಂಚೆ ಘೋಷ್ ಸಿನಿಮಾದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ಶುರುವಾಗಿದ್ದು ನಿಧಾನವಾಗಿ ಪ್ರೇಕ್ಷಕರು ಸಿನಿಮಾ ನೋಡಲು ಟಿಕೆಟ್ ಬುಕ್ ಮಾಡುತ್ತಿದ್ದಾರೆ. ಈ ವರ್ಷ ಶಿವಣ್ಣ ನಟಿಸಿದ ಯಾವುದೇ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಘೋಷ್ಟ್ ಅವತಾರದಲ್ಲಿ ಸೆಂಚುರಿ ಸ್ಟಾರ್ ಪ್ರೇಕ್ಷಕರನ್ನು ರಂಜಿಸೋಕ್ಕೆ ಬರುತ್ತಿದ್ದಾರೆ. ಡಿ ಏಜಿಂಗ್ ತಂತ್ರಜ್ಞಾನ ಬಳಸಿ ಕೆಲ ನಿಮಿಷಗಳ ಕಾಲ ಶಿವಣ್ಣನನ್ನು 30 ವರ್ಷದ ಯಂಗ್ ಆಗಿ ತೋರಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಅದು ಚಿತ್ರದ ಹೈಲೈಟ್ ಎನ್ನಬಹುದು. ಇನ್ನು ಕೆಲವು ನಿಮಿಷಗಳು ಮಾತ್ರ ಶಿವಣ್ಣ ಗ್ಯಾಂಗ್ಸ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಘೋಷ್ ಸಿನಿಮಾ ದೊಡ್ಡದಾಗಿ ರಿಲೀಸ್ ಆಗುತ್ತಿದ್ದು ನಿಧಾನವಾಗಿ ಟಿಕೆಟ್ ಮಾರಾಟವಾಗುತ್ತಿದೆ. ಇನ್ನು ನಗರದ KG ರಸ್ತೆಯ ಸಂತೋಷ್ ಚಿತ್ರಮಂದಿರದಲ್ಲಿ ಮಧ್ಯರಾತ್ರಿ 12:30 ಫ್ಯಾನ್ ಶೋ ಕೂಡ ಏರ್ಪಡಿಸಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಸದಾ ಅವಕಾಶ ಕೊಡುವ ಶಿವಣ್ಣ ಘೋಷ್ ಸಿನಿಮಾ ಮೂಲಕ ಪ್ರಯೋಗ ಮಾಡುತ್ತಿದ್ದಾರೆ. 12 ಅಧಿಕ ಸೆಟ್ಗಳನ್ನು ನಿರ್ಮಿಸಿ ಸಿನಿಮಾ ಚಿತ್ರೀಕರಣವನ್ನು ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಘೋಷ್ಗಿಂತ ತಮಿಳಿನ ಲಿಯೋ ಚಿತ್ರಕ್ಕೆ ಹೆಚ್ಚು ಶೋ ಕೊಡುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಲಿಯೋ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ತುಂಬ ಜೋರಾಗಿಯೇ ಇದೆ. ಆದರೆ ಗುರುವಾರದ ವೇಳೆಗೆ ಯಾವ ಚಿತ್ರಕ್ಕೆ ಎಷ್ಟು ಶೋಗಳು ಸಿಗುತ್ತದೆ ಅನ್ನೋದು ಇನ್ನೂ ಗೊತ್ತಾಗುತ್ತದೆ. ಇದರಿಂದಾಗಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಪೈಪೋಟಿ ಬೀಳುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಹಾಗಾದರೆ ಘೋಷ್ಟ್ ಮತ್ತು ಲಿಯೋ, ಟೈಗರ್ ನಾಗೇಶ್ವರ ರಾವ್ ಹಾಗೂ ಭಗವಂತ್ ಕೇಸರಿ ಈ 4 ಸಿನಿಮಾಗಳಲ್ಲಿ ಯಾರು ಗೆದ್ದು ಬೀಗುತ್ತಾರೆ ಎಂದು ನೋಡಬೇಕಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.